ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣದ ಆವರಣವನ್ನು ಸ್ವಚ್ಛಗೊಳಿಸುವ ಕಾರ್ಯಕ್ಕೆ ನಗರಸಭೆ ಮುಂದಾಗಿದೆ. ಮಡಿಕೇರಿಯು ಕೊಳೆಗೇರಿಯಾಗಿ ಮಾರ್ಪಡುತ್ತಿರುವ ಬಗ್ಗೆ ಚಿತ್ತಾರದಲ್ಲಿ ವರದಿ ಪ್ರಸಾರವಾದ ಕೆಲವೇ ಗಂಟೆಗಳಲ್ಲಿ ಎಚ್ಚೆತ್ತುಕೊಂಡ ನಗರಸಭೆ ಬಸ್ ನಿಲ್ದಾಣದ ಆವರಣವನ್ನು ಸ್ವಚ್ಛಗೊಳಿಸಲು ಮುಂದಾಗಿದೆ. ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಕೃತಿ ವಿಕೋಪದ ವೇಳೆ ಭೂ ಕುಸಿತದಿಂದಾಗಿ ಮಳಿಗೆಗಳು ಮತ್ತು ಪ್ರಯಾಣಿಕರ ತಂಗುದಾಣವಿದ್ದ ನಗರಸಭೆಯ ಭಾರೀ ಕಟ್ಟಡಕ್ಕೆ ಹಾನಿಯಾಗಿತ್ತು. ಈ ವೇಳೆ ಕಟ್ಟಡದ ಅವಶೇಷಗಳನ್ನು ತೆರವುಗೊಳಿಸಿದ ನಗರಸಭೆ ಈ ಜಾಗದಲ್ಲಿ ಕೋಟ್ಯಾಂತರ ವೆಚ್ಚದ ತಡೆಗೋಡೆ ನಿರ್ಮಿಸಿದೆ. ನೀರು ಹರಿಯಲೆಂದು ನಿರ್ಮಿಸಿದ ಅಣೆಕಟ್ಟಿನಂತೆ ಕಾಣುವ ತಡೆಗೋಡೆ ಏಳೆಂಟು ಚಾನಲ್ಗಳನ್ನು ಹೊಂದಿದೆ. ಈ ಚಾನಲ್ಗಳ ಮಧ್ಯೆ ಗಿಡಗಂಟಿಗಳು ಬೆಳೆದಿದ್ದವು. ಮೂತ್ರ ವಿಸರ್ಜನೆಗೂ ಅತ್ಯಂತ ಸುರಕ್ಷಿತವಾಗಿದ್ದ ತಡೆಗೋಡೆ ಕಾಲಕ್ರಮೇಣ ಪಾಚಿಗಟ್ಟಿ ದುರ್ವಾಸನೆಯ ತಾಣವಾಗಿತ್ತು. ಬಸ್ ನಿಲ್ದಾಣದ ಶೌಚಾಲಯವು ಮುಚ್ಚಿದ್ದರಿಂದ ಸಾರ್ವಜನಿಕರು ತುರ್ತು ಸಂದರ್ಭಗಳಲ್ಲಿ ತಡೆಗೋಡೆಗಳನ್ನೇ ಮೂತ್ರ ವಿಸರ್ಜನೆಗೆ ಆಶ್ರಯಿಸಿದ್ದರು. ಈ ಬಗ್ಗೆ ಚಿತ್ತಾರದಲ್ಲಿ ಸವಿವಿಸ್ತಾರ ವರದಿ ಪ್ರಸಾರವಾಗಿತ್ತು. ಮೊದಲ ಹಂತವಾಗಿ ನಗರಸಭೆಯು ತಡೆಗೋಡೆಯ ಆವರಣವನ್ನು ಸ್ವಚ್ಛಗೊಳಿಸಿದೆ. ಗಿಡ ಗಂಟಿಗಳನ್ನು ಕಡಿದು ಆವರಣವನ್ನು ಒಪ್ಪ ಓರಣಗೊಳಿಸಲಾಗಿದೆ. ಮುಂದೇನು ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಹಳೆಯ ಖಾಸಗಿ ಬಸ್ ನಿಲ್ದಾಣದ ಶೌಚಾಲಯಕ್ಕೆ ಮುಕ್ತಿ ನೀಡುವ ಬಗ್ಗೆ ನಗರಸಭೆ ಚಿಂತಿಸಬೇಕಿದೆ. ಜೊತೆಗೆ ತಡೆಗೋಡೆಯ ಆವರಣದಲ್ಲಿ ದ್ವಿಚಕ್ರ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಿದ್ದರೆ ಅಶುಚಿತ್ವಕ್ಕೆ ಕಡಿವಾಣ ಹಾಕಬಹುದೇ ಎಂಬ ಬಗ್ಗೆ ತೀರ್ಮಾನಿಸಬೇಕಿದೆ.